ನಮಸ್ಕಾರ ನಾನು ಸತೀಶ್ ಬೆಜ್ಜಿಹಳ್ಳಿ ಬೆಂಗಳೂರಿನಲ್ಲಿರುವಂತಹ BBMP ಲಿಮಿಟ್ಸ್ನ ವಾರ್ಡ್ ನಂಬರ್ 14ರಲ್ಲಿ ಸಿರೇದಳ್ಳಿ ಅನ್ನೋ ನನ್ನ ಗ್ರಾಮದಲ್ಲಿ ಸೌಂದರ್ಯ ಬಡಾವಣೆ ಇದೆ. ಈ ಸೌಂದರ್ಯ ಬಡಾವಣೆಯಲ್ಲಿ ಇರುವಂತಹ ಹಿರಿಯರಿಗೆ ಗೃಹಿಣಿಯರಿಗೆ ಒಂದು ತಂತ್ರಜ್ಞಾನದ ಒಂದು ಮಾಹಿತಿ ಕೊಡುವಂತಹ ಕಾರ್ಯಾಗಾರವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಈ ಕಾರ್ಯಾಗಾರದಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡೋದು ಹೇಗೆ, ಫೇಸ್ಬುಕ್ಕನ್ನು ಯೂಸ್ ಮಾಡೋದು ಹೇಗೆ, ಗೂಗಲ್ ಮ್ಯಾಪ್ಸ್ಗಳನ್ನು ಅವರು ಬಳಸೋದು ಹೇಗೆ ಅನ್ನೋದನ್ನು ಅವರಿಗೆ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಹಾಗೆ ಕಂಪ್ಯೂಟರನ್ನು ಬಳಸೋದು ಹೇಗೆ, ಬಹಳ ಬೇಸಿಕ್ ಕೆಲವೊಂದು ಅಂಶಗಳನ್ನು ಅವ್ರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನದಲ್ಲಿ ನಾನು ಒಂದು ತಿಂಗಳ ಹಿಂದೆ ಪ್ರಾರಂಭ ಮಾಡಿದ್ದೇನೆ. ಇದಕ್ಕೆ ಸುಮಾರು ಈ ಬಡಾವಣೆಯ ಒಂದು 15ರಿಂದ 20 ಗೃಹಿಣಿಯರು ಹಿರಿಯರು ಆಗಮಿಸ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಬಹುತೇಕವಾಗಿ ತಂತ್ರಜ್ಞಾನದಲ್ಲಿ ವಾಟ್ಸಪ್ಪನ್ನು ಎಲ್ಲರೂ ಉಪಯೋಗಿಸ್ತಾರೆ. ಆದರೆ ಅದರ ಬಳಕೆ ಹೇಗಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಯಾರೊಬ್ಬರು ಹಿರಿಯರು ಮನೆಯಲ್ಲಿರ್ತಾರೆ, ಎಲ್ಲ ಹೋದಾಗ ಆ ವಾಟ್ಸಪ್ಪಿನ ಲೊಕೇಶನನ್ನು ಶೇರ್ ಮಾಡ್ಕೊಳ್ಳೋದು ಹೇಗೆ, ಸೊ ದಟ್ ಆ ಲೊಕೇಶನನ್ನು ಶೇರ್ ಮಾಡಿಕೊಂಡ್ರೆ ಅವ್ರು ಎಲ್ಲಿದ್ದಾರೆ ಅಂತೇಳಿ ಅದನ್ನು ಗುರುತಚ್ಚಬೋದು. ಹಾಗೆಯೇ ಮನೆಯಲ್ಲಿ ಅವರು ಒಬ್ಬರೇ ಇದ್ದು ಅವ್ರಿಗೆ ಆರೋಗ್ಯದ ಸಮಸ್ಯೆ ಕಾಡಿದಾಗ ತಕ್ಷಣ ಅವರು ಓಲಾನ ಅನ್ನೋ ಆ್ಯಪ್ ಅದು ಊಬರ್ ಆ್ಯಪನ್ನು ಬಳಸ್ಕೊಂಡು ಅವರು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಅವರು ಬೇರೆ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂಥ ಜಾಗಕ್ಕೆ ಹೋದಾಗ ಅಲ್ಲಿಂದ ತಮ್ಮ ಲೊಕೇಶನನ್ನು ಶೇರ್ ಮಾಡ್ಕೊಳ್ಳೋದು ಹೇಗೆ, ವಿಡಿಯೋ ಕಾಲ್ ಮಾಡೋದು ಹೇಗೆ, ಕಾನ್ಫರೆನ್ಸ್ ಕಾಲ್ಗಳನ್ನು ಮಾಡೋದು ಹೇಗೆ, ಹಾಗೆ ಗೂಗಲ್ ಪೇ ಮೂಲಕ ತಮ್ಮ ಹಣವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡೋದು ಹೇಗೆ, ಹಾಗೆ ಟೈಪಿಂಗ್ ಕಲಿಯುವಂಥದ್ದು, ಈ ಗೃಹಿಣಿಯವರು ಜೊತೆಗೆ ಮನೆಯಲ್ಲಿ ಸಾಕಷ್ಟು ಅವ್ರಿಗೆ ಅವ್ರದೇ ಆದ ಕೆಲವೊಂದು ಟ್ಯಾಲೆಂಟ್ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ, ಒಂದು ಅಡುಗೆ ವಿಚಾರ ಆಗಿರ್ಬೋದು ಅಥವಾ ಜ್ಞಾನದ ವಿಚಾರ ಆಗಿರ್ಬೋದು, ಸಾಕಷ್ಟು ಓದ್ಕೊಂಡಿರುವಂಥವ್ರು ಗೃಹಿಣಿಯಾಗಿರ್ತಾರೆ. ಅವರೆಲ್ಲ ಒಂದು ಕಲೆಯನ್ನು ಅವರಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ಯೂಟ್ಯೂಬ್ ಮೂಲಕ ಸಮಾಜಕ್ಕೆ ಅವರು ಕೊಡುಗೆಯಾಗಿ ಕೊಡ್ಬೋದು. ಹಾಗಾಗಿ ಆ ಯೂಟ್ಯೂಬ್ ಬಳಸೋದು ಹೇಗೆ, ಪ್ರತಿಯೊಬ್ಬರನ್ನು ಕೂಡ ಅವರದೇ ಆದಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡೋದು ಹೇಗೆ, ಆ ಚಾನಲ್ ಮೂಲಕ ಅವರ ಪ್ರತಿಭೆಯನ್ನು ಜಗತ್ತಿಗೆ ಕೊಡೋದು ಹೇಗೆ, ತಮ್ಮ ಜ್ಞಾನವನ್ನು ಹಂಚೋದು ಹೇಗೆ ಅನ್ನೋದ್ರ ಬಗ್ಗೆ, ಹಾಗೆ ಗೂಗಲಿನ ಮೂಲಕ ತಮಗೆ ಬೇಕಾದಂಥ ಇನ್ಫಾರ್ಮೇಷನ್ಸನ್ನು ಪಡೆಯೋದು ಹೇಗೆ, ಗೂಗಲ್ ಮ್ಯಾಪನ್ನು ಮೂಲಕ ತಮ್ಮ ಫ್ಯಾಮಿಲಿ ಟ್ರಿಪ್ಗಳನ್ನು ಅವ್ರು ಹೇಗೆ ಮಾಡಬೇಕು, ವಾಟ್ಸಪ್ಗಳಲ್ಲಿ ಗ್ರೂಪ್ ಮಾಡೋದು ಹೇಗೆ, ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡೋದು ಹೇಗೆ, ಈ ರೀತಿ ಹಲವಾರು ವಿಚಾರಗಳನ್ನು ಸಾಮಾಜಿಕವಾಗಿ ದಿನನಿತ್ಯ ನಾವು ಬಳಸುವಂತಹ ತಂತ್ರಜ್ಞಾನದ ಮಾಹಿತಿಯನ್ನು ನಮ್ಮ ಬಡಾವಣೆ ಎಲ್ಲರನ್ನು ಕೂಡ ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಕ್ಕಿದೆ, ಅವರ ಅಭಿಪ್ರಾಯಗಳನ್ನು ಕೂಡ. ಮೇಷ್ಟ್ರಾದಂಥ ಶ್ರೀ ಸತೀಶ್ ಬೆಜ್ಜಿಹಳ್ಳಿ ಅವರು ಕಂಪ್ಯೂಟರ್ ಲಿಟರಸಿ ಎನ್ನುವಂತಹ ಕಾರ್ಯಕ್ರಮವನ್ನು ಈ ಬಡಾವಣೆಯ ಸಮಸ್ತ ನಾಗರಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಡಾವಣೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬರ್ತಾ ಇದ್ದಾರೆ, ಟೈಪಿಂಗ್ ಮಾಡುವುದನ್ನು ಕಲಿಸೋದರೊಂದಿಗೆ ಇವತ್ತೇ 2ನೇ ದಿವಸದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಹಾಗೂ ಪೆನ್ಡ್ರೈವನ್ನು ಉಪಯೋಗಿಸೋದ್ರ ಕೂಡ 2ನೇ ದಿವಸದಷ್ಟೊತ್ತಿಗೆ ಎಲ್ಲರೂ ಕಲ್ತ್ಕೊಳ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಅನಿತಾ ಅಂತ, ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರು. ನನಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬರ್ತಾ ಇತ್ತು, ಬಟ್ ಕಂಪ್ಯೂಟರ್ ಬೇಸಿಕ್ ಎಲ್ಲ ಕಲ್ತಿರಲಿಲ್ಲ ನಾನು. ಅದು ನನಗೆ ತುಂಬ ಆಸಕ್ತಿ ಇತ್ತು, ಕಲೀಲಿಕ್ಕೆ ಅಂತ ಅವಕಾಶ ಕೂಡ ಬಂದಿರಲಿಲ್ಲ ಇದುವರೆಗೂ ನನಗೆ. ಆದರೆ ನಮ್ಮ ಬಡಾವಣೆಯಲ್ಲಿ ಸತೀಶ್ ಮಾಸ್ಟ್ರು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಕಲ್ತ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನನಗೆ ಆಸಕ್ತಿ ಇದೆ. ತುಂಬ ಸುಲಭವಾಗಿ ಕಲಿಸ್ತಾ ಇದ್ದಾರೆ, ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ನಮಸ್ತೆ, ನನ್ನ ಹೆಸರು ವಾಣಿ ಅಂತ, ಸೌಂದರ್ಯ ಲೇಔಟಲ್ಲಿದ್ದೀವಿ. ಸೊ ನಿನ್ನೆಯಿಂದ ಸತೀಶ್ ಸರ್ ಅವರು ಕ್ಲಾಸ್ ಶುರು ಮಾಡಿದ್ದಾರೆ. ಯಾವ ಥರ ವೈರ್ಗಳನ್ನೆಲ್ಲ ಕನೆಕ್ಟ್ ಮಾಡೋದು, UPSCಗೆ ಮಾನಿಟರಿಗೆ, ಮತ್ತು ಸಣ್ಣ ಸಣ್ಣ ಆಪ್ರೇಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಮಾಡ್ಬೋದು ಅಂತ. ತುಂಬಾ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸನ ತುಂಬಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಟೆಕ್ನಾಲಜಿ ಜೊತೆಗೆ ಅಪ್ಡೇಟ್ ಆಗಬೇಕು ಅಂತ ಭಾಳ ಆಸೆ ಇದೆ. ಸೊ ನಾವೆಲ್ಲ ಭಾಳ ಹಿಂದೆ ಇದ್ದೀವಿ, ಮನೆಯಲ್ಲೇ ಅನ್ನ ಸಾರು ಮಾಡ್ಕೊಂಡಿದ್ದೀವಿ. ಸೊ ಯಾವುದಕ್ಕೆ ಮುಂದೆ ಹೋಗೋಕ್ಕು ಹಿಂಜರಿಕೆ ಜಾಸ್ತಿ, ಗೊತ್ತಿಲ್ಲ ಅನ್ನೋದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮೊಬೈಲ್ ಆರು ಆಗಿರ್ಬೋದು, ಸುಮ್ಮನೆ ಮೇನ್ ಗೊತ್ತಿದೆ ನಮಗೆ, ಎಲ್ಲ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಡೀಟೈಲಾಗಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ಕೊಡೋಗ್ಬೇಕು ಅಂತ ಬಂದಿದ್ದೀವಿ. ಸೊ ಮಾಡ್ಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸ 2ನೇ ದಿನದಲ್ಲೇ ಬಂದಿದೆ. ನನ್ನ ಹೆಸರು ಸ್ಮಿತಾ.
ಫಸ್ಟ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸರ್ ಸತೀಶ್ ಸರ್, ಯಾಕಂದ್ರೆ ನಮಗೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ ಒಂದು ಕಂಪ್ಯೂಟರ್ ಕಲ್ತ್ಕೊಳ್ಳೋಕ್ಕೆ. ಇಟ್ಸ್ ಲೈಕ್ ಎವ್ರಿಬಡಿ ಬೇಸಿಕ್ ಕಲ್ತಿರ್ತಾರೆ, ಬಟ್ ಸ್ಟಿಲ್ ಇಟ್ಸ್ ಲೈಕ್ ಇವಾಗ ಏನಂದ್ರೆ ಏನೇ ಒಂದು ಬ್ಯಾಂಕ್ಗೆ ಹೋಗಲಿ, ಸಮ್ ಕೆ ವಿ ಬಿಲ್ಸ್ ಕಟ್ಟಬೇಕಾಗಲಿ, ಟೆಲಿಫೋನ್ ಬಿಲ್ಸ್, ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ಆನ್ಲೈನ್ ಅಂದ ತಕ್ಷಣ ಇಟ್ಸ್ ಕಂಡ್ ಆಫ್ ಎ ಶಾಕ್ ಫಾರ್ ಎವ್ರಿಬಡಿ. ಸೊ ಇಟ್ಸ್ ಲೈಕ್ ಒಂದು ನಾಲೆಜ್ ಗೊತ್ತಿತ್ತು ಎಲ್ಲ, ಯು ಕ್ಯಾನ್ ಜಸ್ಟ್ ಆಪ್ರೇಟ್ ಎವ್ರಿಥಿಂಗ್. ಸೊ ಹಂಗಾಗಿ ಅದು ಅಪ್ಡೇಟ್ ಆಗೋಕ್ಕೆ ಟೆಕ್ನಾಲಜಿ ಜೊತೆ ಜಸ್ಟ್ ಕಮ್ ಹಿಯರ್ ಟು. ನಮಸ್ಕಾರ, ನನ್ನ ಹೆಸರು ಮಂಗಲ ಅಂತ. ನನಗೆ ಕಂಪ್ಯೂಟರ್ ಕಲಿಬೇಕು ಅಂತ ತುಂಬ ದಿವಸದಿಂದ ಇಷ್ಟ ಇತ್ತು, ಆದರೆ ನನ್ನ ವಯಸ್ಸಿಗೆ, ನನ್ನ ಈ ವಯಸ್ಸಿಗೆ ನಾನು ಕಲಿತೀನೋ ಇಲ್ವೋ ಅಂತ ನನ್ಗೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು. ಆದರೆ ಈಗ ಇವರು ಸತೀಶ್ ಅವರು ಕಲಿಸ್ತೀನಿ ನೀವು ಬನ್ನಿ ಅಂತ ಅವರು ನಮಗೆ ವಿಶ್ವಾಸ ತೋರಿಸಿದ್ದಾಗಿಂದ ಇವತ್ತಿಂದಲೇ ನಾನು ಬರಲಿಕ್ಕೆ ಶುರು ಮಾಡಿದ್ದೀನಿ. ನಾನು ಹೇಮಾ ಅಂತ. ನಮಗೆ ಸತೀಶ್ ಸರ್ ಅವರು ಈ ಕಂಪ್ಯೂಟರ್ ನಡೆಸೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ಯಾಕಂದರೆ ನಾವು ಮನೆಯಲ್ಲೇ ಬರೀ ಕೆಲಸದಲ್ಲೇ ಇದ್ದಂಥವ್ರು, ಸೊ ಇಂಥದ್ದೆಲ್ಲ ಕಲಿಬೇಕಂತ ಆಸಕ್ತಿ ಜಾಸ್ತಿ ಇತ್ತು. ಯಾಕಂದರೆ ಮನೆಯಲ್ಲಿ ಏನೇ ಒಂದು ಟೆಕ್ನಿಕ್ ಬಗ್ಗೆ ಹೇಳ್ಕೊಡೋಕೆ ಮಕ್ಕಳು ಅವ್ರು ಕಾಲೇಜಿಗೆ ಹೋಗ್ತಾರಲ್ಲ, ಅದರಿಂದ ನಮಗೂ ಯಾರೂ ಹೇಳ್ಕೊಡೋರು ಇರೋಲ್ಲ. ಅದರಿಂದ ಇಂಥದ್ದೆಲ್ಲ ಕಲಿತು ನಾವು ಮುಂದೆ ನಾವು ಬರೋ ಮುಂದೆ ಮಕ್ಕಳಿಗೂ ಹೇಳ್ಕೊಡ್ಬೋದಲ್ಲ, ಒಂದು ಖುಷಿಯಿಂದ ನಾವು ಇದಕ್ಕೆ ಸೇರ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಸ್ವಪ್ನ ಭಟ್ ಅಂತ. ನಾನು ನಿನ್ನೆಯಿಂದ ಕ್ಲಾಸಿಗೆ ಬರ್ತಾ ಇದ್ದೀನಿ. ಎಲ್ಲ ಬೇಸಿಕ್ ಎಲ್ಲ ನಿನ್ನೆ ಎಲ್ಲ ಕಲಿಸಿದ್ದಾರೆ, ಎಲ್ಲ ಮನವರಿಕೆ ಆಗಿದೆ. ಇವತ್ತು ಸ್ವಲ್ಪ ಟೈಪಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳೆದುರು ಅಷ್ಟೇ, ನಮಗೇನು ಗೊತ್ತಿಲ್ಲ ಅನ್ನೋ ಥರ ಆಗುತ್ತೆ, ಹಾಗಾಗಿ ಮಕ್ಕಳೆದುರು ಆ ಥರ ಆಗಬಾರ್ದು ಅಂತ ಹೇಳಿ ಇಲ್ಲಿ ಕಲಿಯಕ್ಕೆ ಬಂದಿದ್ದೀವಿ. ನಿವೃತ್ತ ಖಜಾನೆ ಅಧಿಕಾರಿ ಆಗಿದ್ದೆ. ನಮ್ಮ ಅಧಿಕಾರಿ ಇದರಲ್ಲಿ ಕಂಪ್ಯೂಟರ್ ಜ್ಞಾನ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ರಿಟೈರ್ಡ್ ಆಗೋ ಸಮಯದಲ್ಲಿ ಕಂಪ್ಯೂಟರ್ ಬಂತು. ಆಗ ಈ ವಯಸ್ಸಲ್ಲಿ ಏನಪ್ಪ ಕಂಪ್ಯೂಟರ್ ಕಲಿಯೋದು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಮರೆ, ಕಂಪ್ಯೂಟರ್ ಇದ್ದು ಆಪರ್ಚುನಿಟಿ ಇದ್ದರೂ ನಾನು ಮಾಡಿರಲಿಲ್ಲ. ಆದರೆ ನಮ್ಮ ಸತೀಶ್ ಸಾಯರ ಒಂದು ಮಾರ್ಗದರ್ಶನ ಮೇಲೆ ಕಂಪ್ಯೂಟರ್ ಕಲಿಯಕ್ಕೆ ಬಂದಿದ್ದೀನಿ. ವಯಸ್ಸು ಮುಖ್ಯ ಅಲ್ಲ, ವಿದ್ಯೆ ಮುಖ್ಯ, ಆದ್ದರಿಂದ ಕಂಪ್ಯೂಟರ್ ಕಲಿತಾ ಇದ್ದೀನಿ. ನನಗೆ ಮೊಬೈಲ್ ಆಪ್ರೇಟಲ್ಲಿ ಸುಮಾರು ಅರ್ಧಂಬರ್ಧ ಗೊತ್ತಿತ್ತು. ಇವಾಗ ಇಲ್ಲಿ ಬಂದು ಅದರಲ್ಲೂ ಸ್ವಲ್ಪ ಕಲ್ತಿದ್ದೀನಿ, ಇನ್ನು ಸ್ವಲ್ಪ ಕಲಿಬೇಕು. ಮತ್ತು ಇದರಲ್ಲಿಂದ ಎಷ್ಟು ಉಪಯೋಗ ಇದೆ ಎಷ್ಟು ಉಪಯೋಗ ಇಲ್ಲ ಅನ್ನೋದನ್ನು ನೀವು ಹೇಳ್ಕೊಟ್ಟಿದ್ದೀರಾ, ಥ್ಯಾಂಕ್ಸ್ ಸರ್. ಸತೀಶ್ ಬೆಜ್ಜಿಹಳ್ಳಿ ಅವರು ನಮಗೊಂದು ಅವಕಾಶ ಕಲ್ಪಿಸಿಕೊಟ್ರು. ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀನಿ, ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಬಂದು ಕಲ್ತ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಹಾಕಿದ ಕೂಡಲೇ ನಾವೆಲ್ಲರೂ ಬಂದ್ವಿ. ನಮಗೆ ಮತ್ತೆ ತುಂಬ ಇಷ್ಟ ಆಯಿತು ಅವ್ರು ಹೇಳ್ಕೊಟ್ಟಿದ್ದ ವಿಷಯಗಳೆಲ್ಲ. ಒಂದು ಮುಖ್ಯ ಅಂದರೆ ಓಲಾ ಬುಕ್ ಮಾಡೋದವರು ನಮಗೆ ಹೇಳ್ಕೊಟ್ಟಿದ್ದು ತುಂಬ ಉಪಯೋಗ ಆಗಿದೆ ಅಂದರೆ ನಮ್ಮ ವಯಸ್ಸು ಈಗ
ಸ್ವಲ್ಪ ಹೆಚ್ಚಾಗಿದ್ರಿಂದ ಎಲ್ಲದಕ್ಕೂ ನಾವು ಡಿಪೆಂಡ್ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತಿತ್ತು. ಆದ್ರೆ ಈಗ ನನ್ಗೆ ಓಲಾ ಬುಕ್ ಮಾಡೋ ವಿಷಯ ಗೊತ್ತಾಗಿದ್ರಿಂದ ಒಂದ್ ಸಮಯ ನನ್ಗೆ ಏನಾದ್ರೂ ದೂರ ಹೋಗ್ಬೇಕು ಅಂತಾದ್ರೆ ನಾನು ಇವಾಗ ಧೈರ್ಯದಿಂದ ಓಲಾ ಬುಕ್ ಮಾಡಿ ನಮ್ಮ ಯಜಮಾನರನ್ನು ಕರ್ಕೊಂಡು ನಾವು ಬೇಕಾದ್ರೆ ಹೊರಗಡೆ ಹೋಗುವಂತ ನನ್ಗೆ ಧೈರ್ಯ ಬಂದಿದೆ. ನಾನು ಹೋದ 3 ವಾರದಿಂದ ಕ್ಲಾಸಿಗೆ ಬರ್ತಾ ಇದ್ದೀನಿ. ಫೇಸ್ಬುಕ್, ವಾಟ್ಸಪ್ಪು, ಆಮೇಲೆ ಗೂಗಲ್, ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಇತ್ತು. ಆದರೆ ಸರ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ನನ್ಗೆ ಸ್ವಲ್ಪ ಮುಜುಗರ ಆಗ್ತಿತ್ತು, ಹೇಗಪ್ಪ ಕೇಳೋದು ಏನ್ ಕತೆ ಅಂತ. ಆದರೆ ಸತೀಶ್ ಸರ್ ಚೂರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರ ಸಮಯನ ನಮಗೆ ಮೀಸಲಿಟ್ಟಿದ್ದಾರೆ. ಎಲ್ಲರ ಪರವಾಗಿ ಸತೀಶ್ ಸರ್ಗೆ ಥ್ಯಾಂಕ್ಸ್. ಮತ್ತೆ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ನಾವು ಅಲ್ಪ ಸ್ವಲ್ಪ ಆದರೂ ಅದ್ರ ಬಗ್ಗೆ ತಿಳ್ಕೋಬೇಕು, ಯಾವತ್ತಿಗಾದ್ರೂ ಅದ್ರ ಹೆಲ್ಪ್ ಆಗತ್ತೆ. ಅದಕ್ಕೆ ವಯಸ್ಸಿನ ಅಂತರ ಇಲ್ಲ ಅಂತ ನಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ನಾವು ಕಾಲೇಜ್ ಬಿಟ್ಟು ತುಂಬಾ ವರ್ಷ ಆಯ್ತು, ಹಾಗಾಗಿ ಎಲ್ಲರೂ ಕಲಿಯಿರಿ ಅಂತ ನನ್ನ ಮಾತು ಕಿವಿ ಮಾತು. ಸರಸ್ವತಿ ಸುಬ್ಬಣ್ಣ, ನಾನು ಸೌಂದರ್ಯ ಲೇಔಟ್ ಅಲ್ಲೇ ಇರೋದು. ನಾವು ಬಂದು ಇಲ್ಲಿ 23 ವರ್ಷ ಆಯ್ತು. 23 ವರ್ಷದಿಂದ ಏನು ಕಲೆಗಳನ್ನ ಈ ತರ ಕಲೆಗಳು ಕಲ್ತಿಲ್ಲ. ಮೊಬೈಲ್ ಬಗ್ಗೆ, ಮೊಬೈಲ್ ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ, ಯಾಕೆಂದ್ರೆ ನಮ್ಗೆಲ್ಲ ಎಜುಕೇಶನ್ ಕಡಿಮೆ. ಹಂಗಾಗಿ ಈ ತರ ಈಗ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸತೀಶ್ ಅವರು. ಆದ್ರಿಂದ ನಾವು ಇದೆಲ್ಲ ಸುಮಾರು ಕಲಿತಾ ಇದ್ದೀನಿ ಇವರಿಂದ. ಇನ್ನೂ ಕಲಿಯೋದಕ್ಕೆ ಇಷ್ಟಪಡ್ತೀನಿ ಪೂರ್ತಿ. ನನಗೆ ಗೊತ್ತಾಗದೇ ಇದ್ರೆ ಫ್ರೆಂಡ್ಸ್ ಹತ್ರ ಕೇಳ್ತೀನಿ, ಇಲ್ಲ ನಿಮ್ಮನೆಗೆ ಬಂದು ನಾನು ಕೇಳಿಸ್ಕೊಂಡು ಹೋಗ್ತೀನಿ. ಅಷ್ಟೇ, ಸುಮಾರು ಕಲ್ತಿದ್ದೀನಿ ಈಗ. ನನ್ನ ಹೆಸರು ವಾಣಿ ಅಂತ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಭಾಳ ಒಂಥರ ಭಯ ಇತ್ತು, ಈ ಮೊಬೈಲ್ ನೋಡಿದರೆ ಭಯ ಆಗ್ತಾ ಇತ್ತು, ಯಾಕಂದರೆ ಭಾಳ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ನಾನು ಯಾರಿಗೆ ಬೇಕಾದ್ರೂ ಧೈರ್ಯವಾಗಿ ಹೇಳ್ಕೊಟ್ಟು ಬಂದೆ ಅಂದರೆ ಅಷ್ಟು ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಭಾಳ ಈಸಿ, ಒಂದು 2 ಸತಿ ಹೆದರ್ಕೊಂಡು ನಮ್ಮ ಥರ ಬಿಡೋದು ಬೇಡ. ಇದಕ್ಕೇನು ವಯಸ್ಸಿನ ಅಂತರ ಇಲ್ಲ, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಕಲಿಬೋದು. ಸೊ ಆದಷ್ಟು ಎಲ್ಲರೂ ಕಲೀರಿ, ಮತ್ತು ನಾವು ಕೂಡ ಹೇಳ್ಕೊಡ್ತೀವಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ಸೌಂದರ್ಯ ಲೇಔಟಲ್ಲಿ ಇದ್ದೀವಿ. ಇಲ್ಲಿ ಕ್ಲಾಸಿಗೆ ಬಂದು ಸ್ವಲ್ಪ ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ ಅಂದರೆ ನಮಗೆ ಗೊತ್ತೇ ಇಲ್ಲ, ಅದು ಏನು ಟಚ್ ಮಾಡಿನೇ ಇಲ್ಲ ನಾವು ಯಾವಾಗ್ಲೂ. ಇಲ್ಲಿ ಬಂದು ಅಟ್ಲೀಸ್ಟ್ ಸ್ವಲ್ಪ ಒಂದೆರಡು ಅಕ್ಷರನಾದ್ರೂ ಟೈಪಿಂಗ್ ಕಲ್ತ್ಕೊಂಡಿದ್ದು ಸ್ವಲ್ಪ ಖುಷಿ ಆಯಿತು.